ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಸ್ಫೂರ್ತಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ ಇವತ್ತು ನೀವು ನೋಡ್ತಿರೋ ಹಾಗೆ ನಮ್ಮ ಜೊತೆ ವೀಣಾ ಇದ್ದಾರೆ ಬನ್ನಿ ಕನ್ನಡದ ಬಗ್ಗೆ ಕನ್ನಡದ ಮಹತ್ವದ ಬಗ್ಗೆ ಕನ್ನಡ ಕಲಿಕೆ ಯಾಕೆ ಮುಖ್ಯ ಆಗತ್ತೆ ಹೇಗೆ ಮುಖ್ಯ ಆಗತ್ತೆ ಇದ್ರ ಬಗ್ಗೆ ಎಲ್ಲರಿಗೂ ಇಂಟ್ರೆಸ್ಟ್ ಬರೋ ರೀತಿ ನಾವು ಹೇಗೆ ಕನ್ನಡವನ್ನ ಕಲಿಸ್ತಾ ಹೋಗಬಹುದು ಇದರಲ್ಲಿ ನಾವು ಕಂಡುಕೊಂಡಿರೋ ಅಂಥದ್ದು ಕೆಲವೊಂದು ಅಹ್ ಇವತ್ತಿನ ಸ್ಥಿತಿನಲ್ಲಿ ಶಾಲೆನಲ್ಲಿ ನಡೀತಿರುವಂತಹ ಪಾಠದ ರೀತಿನಲ್ಲಿ ಏನೆಲ್ಲ ವ್ಯತ್ಯಾಸಗಳನ್ನ ಚಿಕ್ಕ ಚಿಕ್ಕ ವ್ಯತ್ಯಾಸಗಳನ್ನ ಮಾಡ್ಕೊಂಡ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ಕನ್ನಡವನ್ನ ಕಲಿತಾ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ತಾ ಇದೀವಿ ಇವತ್ತು ವೀಣಾ ಅವರು ನಮ್ಗೆ ಏನನ್ನ ತಿಳಿಸ್ಕೊಡ್ತಾರೆ ಅಂತ ಇವಾಗ ಕೇಳಿ ತಿಳ್ಕೊಳ್ಳೋಣ ವೀಣಾ ಮತ್ತೊಮ್ಮೆ ಸ್ವಾಗತ ನಮಸ್ಕಾರ ರೇಖಾ ನಮಸ್ಕಾರ ಇವತ್ತು ನಮ್ಗೆ ಏನನ್ನ ನಾವು ಏನನ್ನ ಇದೀವಿ ಇವತ್ತು ಮೊದಲು ಇವತ್ತಿನ ರೇಖಾ ನಿಮ್ಗೊಂದ್ ಪ್ರಶ್ನೆ ಕನ್ನಡದ ಭಾಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಎಷ್ಟು ಅಕ್ಷರಗಳನ್ನ ಕಲ್ತ್ರೆ ಸರಾಗ್ವಾಗಿ ಓದ್ಬಹುದು ಬರಿಬಹುದು ಭಾಷೆ ಮೇಲೆ ಸಂಪೂರ್ಣ ಹಿಡಿತವನ್ನ ಸಾಧಿಸಬಹುದು ಅಂತ ಕನ್ನಡದಲ್ಲಿ ಅಕ್ಷರಗಳು ಜಾಸ್ತಿನೇ ಅಂತ ಹೇಳ್ಬೇಕು ಇಂಗ್ಲಿಷ್ ತರ ನಾವು ಇಪ್ಪತ್ತಾರು ಅಕ್ಷರಗಳನ್ನ ಕಲ್ತ್ಬಿಟ್ರೆ ಆ ಸೌಂಡ್ಸ್ನ ಯೂಸ್ ಮಾಡಿ ಫೋನೆಟಿಕ್ಸ್ ಅಂತ ಇವಾಗ ಏನ್ ಹೇಳ್ತಾರೆ ಅದನ್ನ ಯೂಸ್ ಮಾಡಿ ಮಾಡೋದು ಬಹಳ ಕಷ್ಟ ಆಗತ್ತೆ ಯಾಕೆ ಅಂತಂದ್ರೆ ಬರೀ ವರ್ಣಮಾಲೆ ಕಲ್ತ್ ಅಷ್ಟೇ ಸಾಲದಲ್ವಾ ಕಾಗುಣಿತಾನೂ ಕಲಿಬೇಕಾಗತ್ತೆ ಹಂಗ್ ನೋಡಿದ್ರೆ ಬಹಳಷ್ಟಿದೆ ಅಂತ ಅನ್ಕೊಳ್ತೀನಿ ನನಗಿರೋದು ಇಷ್ಟೇ ನಾಲೆಡ್ಜು ಸೊ ಮುಂದೆ ನೀವು ತಿಳಿಸ್ಬೇಕು ಸಾಮಾನ್ಯ ಈ ಪ್ರಶ್ನೆಗೆ ನಲ್ವತ್ತೊಂಬತ್ತು ಅಕ್ಷರ ಅಂತ ಹೇಳ್ಬಿಡ್ತಾರೆ ಇನ್ನ ಕೆಲವರು ಐವತ್ತೆರಡು ಅಕ್ಷರದಲ್ಲೇ ಇದ್ದಾರೆ ನಾವು ಕ್ಷತ್ರಜ್ಞ ಅಕ್ಷರಗಳನ್ನ ನಾವು ಕನ್ನಡ ಭಾಷೆಯಲ್ಲಿ ತೆಗೆದಿದಿವಿ ಈವನ್ ಅಹ್ ರು ಅಕ್ಷರ ಕೂಡ ಕಾರಣ ಕಡೆಯ ಕ್ಷತ್ರಜ್ಞ ಅದು ನಮಗೆ ಸಂಯುಕ್ತಾಕ್ಷರವಾಗಿ ಬರುತ್ತೆ ಒತ್ತಕ್ಷರ ಆಗುತ್ತೆ ವಿಜಾತಿಯ ಒತ್ತಕ್ಷರ ಆಗುತ್ತೆ ಮತ್ತೆ ರು ಅಕ್ಷರದಿಂದ ಯಾವುದೇ ಪದಗಳು ಕನ್ನಡದಲ್ಲಿ ಇಲ್ದೇ ಇರೋದ್ರಿಂದ ನಾವು ಅಕ್ಷರನ ಬಿಟ್ಟು ಒಟ್ಟು ನಲವತ್ತೊಂಬತ್ತು ವರ್ಣಮಾಲೆಯ ಅಕ್ಷರಗಳಿವೆ ಸಾಮಾನ್ಯವಾಗಿ ಬರೋ ಉತ್ತರ ಅಕ್ಷರ ಕಲಿಬೇಕು ಅಂತ ಎಲ್ಲಾರ್ಗೂ ಗೊತ್ತು ಕಾಗುಣಿತ ಒತ್ತಕ್ಷರಗಳು ತುಂಬಾ ಮುಖ್ಯ ಅದಿಲ್ಲದೆ ಪೂರ್ಣ ಆಗಲ್ಲ ಓದುವಿಕೆ ಅಥವಾ ಬರವಣಿಗೆ ಅಂತ ಆದ್ರೆ ಅಷ್ಟೇ ಹೇಳ್ತಾರ ಅಕ್ಷರ ಅಂತ ನಾ ಲೆಕ್ಕ ಹಾಕೋಣ ಸ್ವರ ನಲ್ವತ್ತೊಂಬತ್ತು ವರ್ಣಮಾಲೆಯ ಅಕ್ಷರಗಳು ಹದಿನೈದು ಸ್ವರಗಳಿಗೆ ಮೂವತ್ನಾಲ್ಕು ವ್ಯಂಜನಗಳು ಸೇರಿದ್ರೆ ಎಷ್ಟಾಯ್ತು ಐನೂರ ಹತ್ತು ಅಕ್ಷರಗಳು ಗುಣಿತ ಮತ್ತೆ ವರ್ಣಮಾಲೆಯ ಸೇರಿ ಇಷ್ಟ ಅಕ್ಷರಗಳಾಗತ್ತೆ ಆಮೇಲಿಂದ ಸಜಾತಿಯ ಒತ್ತಕ್ಷರಗಳು ಮೂವತ್ನಾಲ್ಕ್ ಬರುತ್ತೆ ವಿಜಾತಿಯ ಒತ್ತಕ್ಷರ ಅಂತೂ ಪರ್ಮಟೇಶನ್ ಕಾಂಬಿನೇಷನ್ ತರ ನೀವು ಯಾವ ಅಕ್ಷರಕ್ಕೆ ಯಾವ ಅಕ್ಷರ ಯಾವ ಪದದಲ್ಲಿ ಯಾವ ಅಕ್ಷರ ವಿಜಾತಿಯ ಅಕ್ಷರ ಬರುತ್ತೆ ಗೊತ್ತಿಲ್ಲ ನಮ್ಗಂದ್ರೆ ಅಷ್ಟು ಲೆಕ್ಕಾನ್ ಇಟ್ಕೊಳಕ್ ಸಾಧ್ಯ ಇಲ್ಲ ಇದಲ್ದೆಲ್ಲ ಅರ್ಕಾವಳಿ ಹ್ಮ್ ಸೇರಿ ಸೇರಿದಂತಹ ಪದಗಳು ಅಕ್ಷರಗಳು ಸೊ ಇಷ್ಟೆಲ್ಲ ಇದ್ದಾಗ ಹೆಚ್ಚು ಕಡಿಮೆ ಐನು ಆರ್ನೂರ ಐವತ್ತಕ್ಕಿಂತ ಹೆಚ್ಚಿನ ಅಕ್ಷರದ ರಚನೆಯನ್ನ ಕಲಿಬೇಕಾಗತ್ತೆ ಹ್ಮ ಇದನ್ನ ಹೇಳ್ದಾಗ ಶಿಕ್ಷಕರು ಕೆಲವರು ಮತ್ತೆ ಬೇರೆಯವರು ಕೂಡ ಅಯ್ಯೋ ನಾವ್ ಹಂಗೆ ಹೇಳ್ಬಿಟ್ರೆ ಮಕ್ಳಗ್ ಭಯ ಆಗ್ಬಿಡತ್ತಲ್ವಾ ಅಷ್ಟೊಂದ್ ಅಕ್ಷರಗಳನ್ನ ಕಲ್ಸೋದು ಈಗ ಅದನ್ನೇ ನಾನು ಕೇಳೋದಿಕ್ಕಿದ್ದೆ ಯಾಕೆ ಅಂತಂದ್ರೆ ಹೌದು ನನಗೆ ಅನ್ನಿಸ್ತಾ ಇದೆ ಅಯ್ಯೋ ಇಷ್ಟೊಂದೆಲ್ಲ ಕಲ್ತಿರ್ತೀವ ಹಾಗಾದ್ರೆ ಕಲ್ತಿದೀವಿ ಅದ್ರ ಬಗ್ಗೆ ಗಮನನೇ ಕೊಟ್ಟಿಲ್ಲ ಅಲ್ವಾ ಅಂತ ನನಗೆ ಅನ್ನಿಸ್ತಾ ಇದೆ ಹೌದು ನಾವೆಲ್ಲ ಆ ಸಮಯದಲ್ಲಿ ಬಹುಶಃ ಇದು ಕಾರಣ ಇರ್ಬೋದು ಅನ್ಸುತ್ತೆ ಎಲ್ಲ ಕಡೆ ಕನ್ನಡದ ಪರಿಸರ ಮನೆಯಲ್ಲಿ ಮಾತಾಡೋದು ಮತ್ತೆ ಆಗ ಹೆಚ್ಚು ಹ್ಮ್ ಪಠ್ಯ ಪುಸ್ತಕಗಳನ್ನ ಆಧರಿಸೋದಕ್ಕಿಂತ ಶಿಕ್ಷಕರು ತಮ್ಮ ಸ್ವಂತಿಕೆಯಿಂದ ಕಲಿಸ್ತಾ ಇದ್ದಿರ್ಬಹುದು ಈ ರೀತಿ ಹಲವಾರು ಕಾರಣಗಳಿಂದ ನಮಗ್ ಗೊತ್ತಾಗಿಲ್ಲ ಇಷ್ಟೆಲ್ಲ ನಾವು ಕಲ್ತಿದೀವಿ ಅಂತ ಆದ್ರೆ ಇವತ್ತಿನ ದಿನ ಸರಳೀಕರಣ ಕಾರಣಗೊಳಿಸ್ಬೇಕು ಅಂತ ನೋಡಿದಾಗ ಇಷ್ಟೆಲ್ಲ ಅಕ್ಷರಗಳಿದೆ ಹಾಗಾದ್ರೆ ನಾವು ಯಾವ ರೀತಿ ಇದನ್ನ ಕಲಿಸ್ಬೇಕು ಎಲ್ಲಿ ಅಡೆತಡೆಗಳಾಗ್ತಾ ಇದೆ ಅಂತ ಪ್ರಶ್ನೆ ಬರುತ್ತೆ ಅದಕ್ಕೆ ಮೊದಲನೇದಾಗಿ ಅಹ್ ನಾನು ಅವತ್ತೇ ಮೊದ್ಲಿಂದ ಹೇಳ್ತಾ ಬಂದಂಗೆ ನಮ್ಮಲ್ಲಿ ಇಂಗ್ಲಿಷಲ್ಲಿ ಆದಂತಹ ಪ್ರಯೋಗಗಳು ಅಹ್ ಹೊಸ ಹೊಸ ಪ್ರಯೋಗಗಳು ಕನ್ನಡದಲ್ಲಿ ಹೆಚ್ಚು ಆಗಿಲ್ಲ ಅಂತಾನೆ ಹೇಳ್ಬೇಕಾಗತ್ತೆ ಈಗ ರೇಖಾ ನಿಮ್ಗೆ ಇನ್ನೊಂದು ಪ್ರಶ್ನೆ ಆ ಪಠ್ಯ ಪುಸ್ತಕಗಳು ಪಾಠಬೋಧನೆಗೆ ತರಗತಿಯ ಪಾಠಬೋಧನೆಗೆ ಎಷ್ಟು ಮುಖ್ಯ ಆಗತ್ತೆ ಅಂತ ಖಂಡಿತವಾಗಿ ಅತಿ ಮುಖ್ಯ ಅಂತ ಹೇಳೋದಕ್ಕಿಂತ ಮುಖ್ಯ ಆಗತ್ತೆ ಅಂತ ನನ್ಗನ್ಸತ್ತೆ ವೀಣಾ ಯಾಕೆ ಅಂತಂದರೆ ಒಂದು ಎಲ್ಲ ಶಾಲೆಗಳಿಗೂ ಒಂದು ಯೂನಿಫಾರ್ಮಿಟಿ ಇರಬೇಕಲ್ವಾ ಅದು ಒಂದು ಮತ್ತೆ ಒಂದು ರೆಫ್ರೆನ್ಸ್ಗೆ ನಮಗೆ ಒಂದು ಕನ್ನಡ ಯಾವ ಒಂದು ಒಂದು ಫ್ರೇಮ್ ವರ್ಕ್ ಅಂತ ನಾವೇನು ಹೇಳ್ತೀವಿ ಅಲ್ಲ ಅದಕ್ಕೆ ನಮಗೆ ಪಠ್ಯಪುಸ್ತಕ ಮುಖ್ಯ ಆಗತ್ತೆ ಖಂಡಿತವಾಗೂನು ಅದು ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಮೋಸ್ಟ್ಲಿ ನಾವು ಕಲಿಯೋದು ಅಹ್ ಅದ್ರ ಮೇಲೆ ನಿರ್ಧರಿಸಿರುತ್ತ ಹಾಗಾದ್ರೆ ಹೌದು ಇಲ್ಲಿ ಈಗ ಕೆಲವು ವರ್ಷಗಳಿಂದ ಹೆಚ್ಚಿಗೆ ನೀವು ಕೇಳಿರ್ಬಹುದು ಶಿಶು ಕೇಂದ್ರಿತ ಬೋಧನೆ ಶಿಶು ಕೇಂದ್ರಿತ ಶಿಕ್ಷಣ ಅನ್ನೋ ಮಾತು ಬರುತ್ತೆ ಪಠ್ಯ ಪುಸ್ತಕ ಕೇಂದ್ರಿತವಾದಂತ ಶಿಕ್ಷಣ ನಮ್ಮಲ್ಲಿ ಮೆಕಾಲೆ ಶಿಕ್ಷಣ ಪದ್ಧತಿಯಿಂದ ಬಂದಂತದ್ದು ನಮ್ಮ ಗುರುಕುಲ ಪದ್ಧತಿಯಲ್ಲಿ ಯಾವ ಪಠ್ಯಪುಸ್ತಕಗಳು ಇರ್ಲಿಲ್ಲ ಶಿಕ್ಷಕರು ತಮ್ಮ ಸ್ವಂತಿಕೆಯಿಂದ ಆ ಪಾಠಗಳನ್ನ ರಚನೆ ಮಾಡಿ ಅಥವಾ ಮೌಖಿಕವಾಗಿ ಹೇಳ್ಕೊಟ್ಟು ಕಲಿಸ್ತಾ ಇದ್ರು ಆದ್ರೆ ಇವತ್ತಿನ ದಿನ ನಮ್ಮ ವ್ಯವಸ್ಥೆ ಹೇಗಾಗಿದೆ ಅಂದ್ರೆ ನಮಗೆ ಶಿಕ್ಷಕರಿಗೆ ಪಠ್ಯಪುಸ್ತಕ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅದು ನಿಜವಾಗ್ಲು ನೀವು ಹೇಳ್ದಂಗೆ ಒಂದು ಫ್ರೇಮ್ ವರ್ಕ್ ಒಂದು ಚೌಕಟ್ಟನ್ನ ಕೊಡುತ್ತೆ ತರಗತಿಯ ಬೋಧನೆಗೆ ಬೋಧನೆಗೆನ ತುಂಬಾನೇ ಅಹ್ ಸತ್ಯವಾದಂತಹ ಮಾತು ಆದ್ರೆ ಅದು ನಮ್ಮನ್ನ ಎಷ್ಟು ಸೀಮಿತಗೊಳಿಸಿದೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ ಪಠ್ಯಪುಸ್ತಕ ನೀವು ಹೇಳೋ ಹಾಗೆ ಯೂನಿಫಾರ್ಮಿಟಿ ಎಲ್ಲಾ ಕಡೆನೂ ಒಂದೇ ತರ ಬಳಸ್ಬೇಕು ಒಂದೇ ತರ ಇರತ್ತೆ ಅನ್ನೋ ಕಾರಣ ಕೊಟ್ಟಿದ್ದಾರೆ ಆದ್ರೆ ನಾವ್ ಯೋಚನೆ ಮಾಡೋಣ ಶಿಕ್ಷಕರಲ್ಲೂ ಕೂಡ ಪಠ್ಯಪುಸ್ತಕವನ್ನ ನೋಡ್ಕೊಂಡು ಅಷ್ಟೇ ಮಾಡೋರಿದ್ದಾರೆ ಅದಕ್ಕೆ ಹೊರಗಡೆ ಹೋಗಿ ಮಾಡೋ ಅಂತವ್ರು ಕೆಲವ್ರು ಇರ್ಬೋದು ಆದ್ರೆ ಮಕ್ಕಳ ವಿಷಯಕ್ಕೆ ಬಂದಾಗ ಪಠ್ಯಪುಸ್ತಕ ಒಂದು ಸ್ಟ್ಯಾಂಡರ್ಡ್ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ ಕೆಲವು ಮಕ್ಕಳು ಆ ಪಠ್ಯ ಇರೋದಕ್ಕಿಂತ ಕೆಳಗಿನ ಇರ್ಬೋದು ಕೆಲವು ಮಕ್ಕಳು ಆ ಪಠ್ಯ ಪುಸ್ತಕನ ಬಿಟ್ಟು ಇನ್ನ ಮುಂದಕ್ಕೆ ಹೋಗುವಂತಹ ಆ ಒಂದು ಪ್ರತಿಭೆಯನ್ನ ಕೂಡ ಹೊಂದಿರಬಹುದು ಆಗ ಈ ಇದು ತುಂಬಾ ಸೀಮಿತ ಅನ್ನಿಸ್ಕೊಂಡ್ಬಿಡುತ್ತೆ ಪಠ್ಯಪುಸ್ತಕ ಅದಲ್ದೇಲೆ ನಾವು ಪಠ್ಯಪುಸ್ತಕ ಯಾವ ರೀತಿ ಇದೆ ಅದರಲ್ಲಿ ಏನ್ ಕೊಟ್ಟಿದೆ ಯಾವ ಮಾದರಿಯಲ್ಲಿ ಅವರು ಕಲಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲ ಇದು ಈ ವಿಷಯ ಎಲ್ಲಾ ಸಬ್ಜೆಕ್ಟ್ಸ್ಗೂ ಅನ್ವಯ ಆಗತ್ತೆ ಆದ್ರೆ ನಾವಿಲ್ಲಿ ಬಹಳ ಮುಖ್ಯವಾಗಿ ಕನ್ನಡದ ವಿಷಯ ಮಾತಾಡ್ತಾ ಇದೀವಿ ಅಲ್ಲಿಗೆ ನಮ್ಮ ಕನ್ನಡ ಪಠ್ಯ ಪುಸ್ತಕಗಳು ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗಿರೋ ಅಂತದ್ದು ತುಂಬಾ ಇವತ್ತಿನ ಕಾಲಕ್ಕೆ ತುಂಬಾ ಪ್ರಸ್ತುತ ಅಂತ ನನಗಂತೂ ಅನ್ನಿಸ್ತಾ ಇದೆ ಹಾಗಾದ್ರೆ ಹೌದು ನೀವೀಗ ಹೇಳ್ದಂಗೇನೇನೆ ಅಹ್ ಪಠ್ಯ ಪುಸ್ತಕ ಹೇಗಿರ್ಬೇಕು ಅಂತ ಆ ಯೋಚನೆ ಮಾಡೋದಾದ್ರೆ ಏನೆಲ್ಲ ಬದಲಾವಣೆಗಳನ್ನ ಈ ಪುಸ್ತಕದಲ್ಲಿ ತಂದ್ರೆ ಸಹಾಯ ಆಗತ್ತೆ ಹಾಗಾದ್ರೆ ಏನು ನ್ಯೂನತೆಗಳು ಇದೆ ಅಂತ ನಿಮ್ಗನ್ಸತ್ತೆ ಅಹ್ ನ್ಯೂನತೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅಹ್ ಎಲ್ಲೋ ಮಧ್ಯದಲ್ಲಿ ಪರಿಪೂರ್ಣ ಅಲ್ಲ ಅಂತ ಹೇಳ್ಬೋದು ನಾವು ಪರಿಪೂರ್ಣವಾದಂತಹ ಪಠ್ಯ ಪುಸ್ತಕಗಳು ಹೆಚ್ಚಾಗಿ ಕನ್ ಕಂಡು ಬರ್ತಾ ಇಲ್ಲ ಇಲ್ವೇ ಇಲ್ಲ ಅಂತಾನೆ ಹೇಳ್ಬೇಕಾಗತ್ತೆ ನನ್ ಯಾಕೆ ಅಂದ್ರೆ ಇದಕ್ಕೆ ಮುಖ್ಯವಾದಂತಹ ಒಂದು ಕಾರಣ ರೇಖಾ ಖಾಸಗಿಯಾಗಿ ಬಂದಂತಹ ಪಠ್ಯಪುಸ್ತಕಗಳ ಬಗ್ಗೆ ಸ್ವಲ್ಪ ನಾವು ಗಮನ ಹರಿಸೋಣ ಯಾಕೆಂದ್ರೆ ಸರ್ಕಾರದ ಪಠ್ಯಪುಸ್ತಕಗಳು ಒಂದ್ ರೀತಿ ಇದೆ ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಖಾಸಗಿಯಾಗಿ ತುಂಬಾ ಜನ ಪುಸ್ತಕಗಳನ್ನ ಹೊರತರ್ತಿದ್ದಾರೆ ಅದ್ರಲ್ಲಿ ಹೇಗಿರುತ್ತೆ ಅಂದ್ರೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಅಂತ ಏನು ಏಳನೇ ತರಗತಿವರೆಗೂ ಎಂಟನೇ ತರಗತಿವರೆಗೂ ಪಠ್ಯಗಳನ್ನ ಪಠ್ಯಪುಸ್ತಕಗಳನ್ನ ಮಾಡ್ಬಿಟ್ಟಿರ್ತಾರೆ ಅವ್ರ ಪ್ರಕಾರ ಅದು ಹಂತ ಹಂತವಾಗಿ ಅಂತ ಆದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸ್ಬೇಕಾಗಿರೋದು ಮೊದಲನೇ ಪಠ್ಯ ಪುಸ್ತಕದಲ್ಲಿ ಏನೋ ವರ್ಣಮಾಲೆ ಅಂತ ಇರುತ್ತೆ ಹೆಚ್ಚು ಕಡಿಮೆ ಎಲ್ಲಾ ಆ ಮೊದಲನೇ ಪುಸ್ತಕದಲ್ಲಿ ಎಲ್ಲಾ ಕವರ್ ಮಾಡ್ಬಿಡ್ತಾರೆ ಕಾಗುಣಿತ ಒತ್ತಕ್ಷರ ಪ್ರತಿಯೊಂದು ಆ ಪುಸ್ತಕದಲ್ಲಿ ಇರುತ್ತೆ ಅದಾದ್ಮೇಲೆ ಪಾಠಗಳು ಶುರು ಆಗ್ಬಿಡುತ್ತೆ ಪ್ರತಿಯೊಂದು ಪಠ್ಯ ಪುಸ್ತಕನು ತೆಗೆದ್ ನೋಡಿ ನೀವು ಪಾಠಗಳು ಪದ್ಯಗಳು ಒಂದಷ್ಟು ಇದು ಸ್ಟೀರಿಯೋ ಟೈಪ್ ತರ ಪ್ರಶ್ನೆ ಉತ್ತರಗಳು ಈ ರೀತಿ ಬಂದಿರುತ್ತೆ ನಾನು ಈಗ ಮೊದಲು ಕೇಳಿದ ಪ್ರಶ್ನೆ ಆರ್ನೂರಕ್ಕೂ ಹೆಚ್ಚಿನ ಅಕ್ಷರಗಳ ಮಾದರಿಯನ್ನ ನಾವು ಕಲಿಸ್ಬೇಕಾದ್ರೆ ಎಷ್ಟು ಪುಸ್ತಕಗಳನ್ನ ನಾವು ಎಷ್ಟು ಹಂತಗಳನ್ನ ನಾವು ದಾಟಿ ಬರ್ಬೇಕಾಗತ್ ಒಂದ್ ಮಗು ಇವತ್ತಿನ ದಿನದ ಪರಿಸರದಲ್ಲಿ ನಾವು ಯೋಚನೆ ಮಾಡಿದಾಗ ಅದು ನಾನು ಯಾವಾಗ್ಲೂ ಖಾಸಗಿ ಶಾಲೆಗಳ ಬಗ್ಗೆ ಹೇಳ್ತೀನಿ ಯಾಕೆಂದ್ರೆ ಖಾಸಗಿ ಶಾಲೆಗಳರು ಹೆಚ್ಚಾಗಿ ಖಾಸಗಿ ಪುಸ್ತಕಗಳನ್ನ ಬಳಸ್ತಾ ಇರ್ತಾರೆ ಈಗ ಕಡ್ಡಾಯ ಕನ್ನಡ ಕಡ್ಡಾಯ ಆಗಿರೋದ್ರಿಂದ ಸರ್ಕಾರಿ ಪುಸ್ತಕ ಕೂಡ ಬಳಸ್ತಾರೆ ಆದ್ರೂ ಕೂಡ ಮಗಳಿ ಮಕ್ಕಳಿಗೆ ಕೊಡುವಂತಹ ಚಟುವಟಿಕೆಗಳು ಅಭ್ಯಾಸಗಳು ಸಾಕಾಗ್ತಾ ಇಲ್ಲ ಹ್ಮ್ ಹಾಗಾಗಿ ಇದು ಕಲಿಕೆ ಕಷ್ಟ ಆಗ್ತಾ ಇದೆ ಅಂತ ನಾ ಹೇಳ್ತೀನಿ ಖಾಸಗಿ ಇದ್ ಒಂದು ಆಮೇಲೆ ಸರ್ಕಾರಿ ಪುಸ್ತಕಗಳ ವಿಷಯಕ್ಕೆ ಬಂತು ಅಂತಂದ್ರೆ ಈಗ ಸಾಕಷ್ಟು ಜನ ಸರ್ಕಾರಿ ಅಹ್ ಶಾಲೆಗಳ ಶಿಕ್ಷಕರಿರ್ಬೋದು ಅಥವಾ ನಮ್ಮಂತವ್ರು ಹೊರಗಡೆಯಿಂದ ನೋಡುವಂಥವ್ರು ಇರ್ಬೋದು ನಾನು ಈ ಪಠ್ಯ ಪುಸ್ತಕದ ಒಂದು ಆಧಾರದ ಮೇಲೆ ಎನ್ ಜಿ ಓಗಳ ಮೂಲಕ ಪಠ್ಯನು ಸಿದ್ಧಪಡಿಸ್ಕೊಟ್ಟಿದೀನಿ ಪಟ್ ಪಾಠ ಯೋಜನೆಗಳನ್ನ ಆಗ ನಾನ್ ನೋಡಿದೀನಿ ಇದನ್ನ ಯಾವ ರೀತಿ ಇದೆ ಅಂತ ಹೇಳಿ ಆಮೇಲೆ ನಾವು ಕೂಡ ಬಳಸಿದೀವಿ ಖಾಸಗಿಯಲ್ಲಿ ಖಾಸಗಿ ಶಾಲೆಗಳಲ್ಲಿ ಇಲ್ಲಿ ಒಂದು ರಗ ಸ ರ ಅ ಅಂತ ಒಂದು ಮಾದರಿಯನ್ನ ಪರಿಚಯ ಮಾಡ್ತಾರೆ ಇದು ಮೊದಲನೇ ಪಾಠನೇ ಇದಾಗ್ಬಿಡುತ್ತೆ ಮೊದಲನೇ ಪಾಠನೇ ಮೊದಲನೇ ಅಕ್ಷರನೇ ರ ಒಂದು ಗುಂಪು ಅಕ್ಷರಗಳ ಗುಂಪು ರ ದ ಅ ಅಂತ ಶುರು ಮಾಡ್ಬೇಕು ಮಗು ಮೊದಲು ಹೇಳ್ಬೇಕು ಆಮೇಲೆ ಬರವಣಿಗೆನು ಶುರು ಆಗತ್ತೆ ಹೀಗೆ ಅದು ಒಂದೊಂದು ಗುಂಪುಗಳನ್ನ ಕೊಟ್ಟಿದ್ದಾರೆ ಎಲ್ಲೂ ಕೂಡ ಆ ಪ್ರಾರಂಭದ ಹಂತದಲ್ಲಿ ಆ ಇಂದ ಇಂದಳಾವರೆಗೆ ನಾವು ನೋಡೋದೇ ಇಲ್ಲ ಅಕ್ಷರಗಳನ್ನ ಇದಕ್ಕೆ ಕಾರಣ ಏನಿರ್ಬೋದು ಗೊತ್ತಾ ರೇಖಾ ನಿಮ್ಗೆ ರ ಗ ಸ ದ ಅ ಇದಕ್ಕೆ ಏನ್ ಲಾಜಿಕ್ ಇರ್ಬೋದು ಯಾಕೆ ಈ ರೀತಿ ಪರಿಚಯ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ ಆ ನಮ್ಮ ಇಂಗ್ಲಿಷ್ ಅಲ್ಲೂ ಕೂಡ ಇಂದ ಶುರು ಮಾಡೋದಿಲ್ಲ ಆ ಮೇ ಬಿ ಫೋನೆಟಿಕ್ಸ್ ಆ ಅಕ್ಷರಗಳು ಆ ಪದಗಳು ಮೊದಲು ಬಂದ್ರೆ ಅದು ಅರ್ಕಾವತ್ತಿನಲ್ಲಿ ಸಹಾಯ ಆಗತ್ತೆ ಇಲ್ಲ ಇಲ್ಲ ಅದಲ್ಲ ಕಾರಣ ನಾನು ಕೇಳಿದಾಗ ನಾನ್ ಸುಮಾರು ಜನ ಶಿಕ್ಷಕರನ್ನ ಸರ್ಕಾರಿ ಶಿಕ್ಷಕರನ್ನ ಕೇಳ್ದಾಗ ಪದಗಳ ರಚನೆ ಆಗತ್ತೆ ಅಂತ ಹೇಳಿದ್ರು ಪದಗಳ ರಚನೆ ಇವಾಗ ಗರ ಗರಗಸ ಆ ರೀತಿ ಪದಗಳಾಗತ್ತೆ ಹಾಗಾಗಿ ಇದನ್ನ ಮಾಡಿದ್ದಾರೆ ಅಂತ ಹೇಳಿದ್ರು ಆದ್ರೆ ಪದಗಳ ರಚನೆನೇ ನಮಗ್ ಪ್ರಾಮುಖ್ಯನ ಭಾಷಾ ವಿಜ್ಞಾನನ ನಾವು ಮುಖ್ಯವಾಗಿ ತಗೊಂಡಾಗ ನಮ್ಮಲ್ಲಿ ಭಾರತೀಯ ಭಾಷೆಗಳಲ್ಲಿ ಎಲ್ಲ ಭಾರತೀಯ ಭಾಷೆಗಳಲ್ಲಿ ಒಂದು ಸಮಾನವಾದಂತ ಅಂಶ ಇದೆ ಅದು ಇಂಗ್ಲಿಷಿಗೆ ನಾವು ಹೋಲ್ಸೋದಕ್ ಸಾಧ್ಯನೇ ಆಗೋದಿಲ್ಲ ಪ್ರಾರಂಭದಲ್ಲಿ ಸ್ವರಗಳು ನಂತರದಲ್ಲಿ ವ್ಯಂಜನಗಳು ಸ್ವರಗಳು ನಾನು ಹಿಂದೆ ಒಮ್ಮೆ ಹೇಳ್ದಾಗೆ ಮಕ್ಕಳು ಹುಟ್ಟುತ್ತಲೇನೆ ಅವರು ಸ್ವಲ್ಪ ದಿವಸಕ್ಕೆನೆ ಆ ಉ ಓ ಎಲ್ಲ ಹೇಳ್ತಾರೆ ಅದ್ರ ನಂತರನೇ ಅವರು ಬೇರೆ ಅಕ್ಷರಗಳು ವ್ಯಂಜನಾಕ್ಷರಗಳ ಉಚ್ಚಾರಣೆಗಳನ್ನ ಉಚ್ಚಾರವನ್ನ ಕಲಿಯುವಂಥದ್ದು ಇದು ಸಹಜವಾದಂತಹ ಪ್ರಕ್ರಿಯೆ ನಾವು ಇದನ್ನ ತಡೆದು ಹೊಸ ಮಾದರಿಯಲ್ಲಿ ನಾವು ಪರಿಚಯಿಸಕ್ ಹೋದಾಗ ಅದು ಎಷ್ಟ್ರ ಮಟ್ಟಿಗೆ ಅದು ಪರಿಣಾಮಕಾರಿಯಾಗ್ಬಲ್ಲದು ಮತ್ತೆ ವೈಜ್ಞಾನಿಕವಾಗಿ ಎಷ್ಟು ಸತ್ಯ ಎಷ್ಟು ಸರಿ ಇದು ಅಂತ ಯಾಕೆಂದ್ರೆ ಇನ್ನೊಂದು ನನಗ್ ತುಂಬಾ ಆಶ್ಚರ್ಯ ಹುಟ್ಟಿಸಿದ್ದು ಈ ಈ ಒಂದು ಆಧಾರದ ಈ ಪಠ್ಯದ ಆಧಾರದ ಮೇಲೆ ನಾನು ಒಂದು ಪಾಠ ರಚನೆ ಅಹ್ ಸ್ವಲ್ಪ ಪರಿಹಾರ ಬೋಧನೆಗೆ ಅಂತ ನಾನು ಸಿದ್ಧ ಮಾಡ್ಕೊಡ್ತಾ ಇದ್ದೆ ಆಗ ಅವರು ಅವರಿಂದ ಬಂದ ಇನ್ಸ್ಟ್ರ ಇನ್ಸ್ಟ್ರಕ್ಷನ್ ಏನಂದ್ರೆ ಆಯಿಂದಳ್ವರೆಗೂ ಒಂದ್ ಹಾಡನ್ನ ಹಾಕಿದ್ದೆ ನಾನು ಈ ಹಾಡನ್ನ ಕೂಡ ಹಾಕ್ಬಾರ್ದು ಯಾಕೆಂದ್ರೆ ನೀವು ನಾವು ಈ ರಗಸದ ವಿಧಾನದಲ್ಲಿ ಹೇಳ್ಕೊಡ್ತಾ ಇದ್ದೀವಿ ಅಂತ ಈಗ ನಾನ್ ಕೇಳೋ ಪ್ರಶ್ನೆ ಏನಂದ್ರೆ ಮಕ್ಕಳು ಹಾಗಾದ್ರೆ ಶಾಲೆಗೆ ಹೋಗಕ್ ಮೊದಲು ಹಲವಾರು ಹಾಡುಗಳನ್ನ ಕಲ್ತಿರ್ತಾರೆ ಅದ್ರಲ್ಲಿ ವರ್ಣಮಾಲೆ ಹಾಡು ಕೂಡ ಇರ್ಬೋದು ನಾವ್ ಅದನ್ನ ಇಲ್ಲ ಇಲ್ಲ ನೀನೆಲ್ಲ ಕಲ್ತಿರೋದನ್ನೆಲ್ಲ ಬಿಟ್ಬಿಡು ಹೊಸದನ್ನ ಕಲ್ತ್ಕೊ ಇದನ್ನ ಅಂತ ನಾವು ಹೇಳೋದಕ್ ಸಾಧ್ಯ ಆಗತ್ತಾ ಜೊತೆಗೆ ಪದರಚನೆ ಬಿಟ್ರೆ ನಿಮ್ಗೆಲ್ಲೂ ಆಕಾರಗಳಲ್ಲೂ ಎಲ್ಲಾ ಅಕ್ಷರಗಳು ಹೋಲಿಕೆ ಬರೋದಿಲ್ಲ ಹೀಗಾಗಿ ನಾವು ಪ್ರಾರಂಭದಲ್ಲಿ ಮಕ್ಕಳಿಗೆ ಅಕ್ಷರನ ಗುರುತಿಸೋದ್ ಗುರುತಿಸೋದಿಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಈ ಸರ್ಕಾರಿ ಪುಸ್ತಕದಲ್ಲೂ ಕೂಡ ಅಷ್ಟೇನೆ ಮೊದಲನೇದಾಗಿ ಅಕ್ಷರಗಳ ಉಚ್ಚಾರಣೆ ಆಗ್ಬೇಕು ಅದರ ಆಕಾರನ ಗುರುತಿಸ್ಬೇಕು ನಂತರ ಅದ್ರ ಬರವಣಿಗೆ ಹಂತಕ್ಕೆ ಹೋಗ್ಬೇಕಾಗತ್ತೆ ಇಲ್ಲಿ ಮಾದರಿ ಅ ಆ ಈ ಮಾದರಿಯಲ್ಲಾದ್ರೂ ಆಗಿರ್ಬೋದು ರಗಸದ ಮಾದರಿಯಲ್ಲಾದ್ರೂ ಆಗಿರ್ಬೋದು ಅಕ್ಷರನ ಹೇಳ್ಕೊಟ್ಟ ತಕ್ಷಣ ಬರವಣಿಗೆಯನ ಪ್ರಾರಂಭ ಮಾಡ್ತಾರೆ ಮಗುಗೆ ಯಾವ್ದೋ ಗಾ ಯಾವ್ದೋ ಆ ಯಾವ್ದೋ ಇದ್ರ ಆಕಾರನ ನೆನ್ಪಿಟ್ಕೊಳ್ಳೋದು ಬಹಳ ಕಷ್ಟ ಆಗ್ಬಿಡುತ್ತೆ ಈ ಕಾರಣದಿಂದಾಗಿ ಮಕ್ಕಳಿಗೆ ಅಹ್ ಇದು ಮುಖ್ಯವಾದಂತಹ ಕಾರಣ ಕಲಿಕೆಯಲ್ಲಿ ಇಷ್ಟೊಂದು ಕಷ್ಟ ಪಡೋದಿಕ್ಕೆ ಮಕ್ಕಳು ಅಂತ ಅಹ್ ನನ್ನ ಅನಿಸಿಕೆ ರೇಖಾ ನೀವು ಈಗ ಹೇಳ್ಬೇಕಾದ್ರೆ ಹೇಳಿದ್ರಿ ಅಹ್ ನಿಜವಾಗ್ಲು ಸಮಾನತೆ ಮಕ್ಕಳು ಹುಟ್ಟದಾಗ್ಲಿಂದಾನೇನೆ ಆ ಉಚ್ಚಾರಣೆಯನ್ನ ಶುರು ಮಾಡಿರ್ತಾರೆ ಸೊ ಅದನ್ನ ನಾವೆಲ್ಲ ತಡೆಗಟ್ಟಿ ಮತ್ತೆ ಹೊಸದನ್ನ ಹೇಳ್ಕೊಳಕ್ ಹೋದಾಗ ಮಕ್ಳಿಗೆ ಈ ತರ ಕನ್ಫ್ಯೂಷನ್ಸ್ ಜಾಸ್ತಿ ಆಗ್ತಾ ಹೋಗ್ಬಿಟ್ಟಿರುತ್ತೆ ಹೌದು ಇದು ನಾನು ಹಿಂದೆ ಹೇಳ್ತಾ ಇರೋ ಹಾಗೆ ಆ ಮಾತಾಡೋದು ಕೇಳಿಸ್ಕೊಳೋದು ಮತ್ತೆ ಮಾತಾಡೋದು ಇದು ಸಹಜವಾದಂತಹ ಕೌಶಲ ಓದುವಿಕೆ ಮತ್ತೆ ಬರವಣಿಗೆ ನಾವು ಬ ಕೃತಕವಾಗಿ ಹೇಳ್ಕೊಡುವಂತದ್ದು ಮೊದಲು ಶಾಲಾ ಹಂತಕ್ಕೆ ಬಂದಲ ಬಂದಾಗ ಕೂಡ ಮಗು ಶಾಲೆಯ ಪಾಠಗಳನ್ನ ಕಲಿಬೇಕಾದ್ರೂ ಕೂಡ ಮೊದಲು ನಾವು ಸಹಜವಾದದ್ದನ್ನ ತಗೊಂಡು ಆ ಕೌಶಲವನ್ನ ನಾವು ಮುಂದೆ ತಂದು ಅದಕ್ಕೆ ನಾವು ಒಳ್ಳೆಯ ಅಹ್ ಕಲಿಕಾ ಅನುಭವಗಳನ್ನ ಕೊಟ್ಟು ನಂತರ ಓದುವಿಕೆ ಮತ್ತೆ ಬರವಣಿಗೆಗೆ ಹೋದ್ರೆ ಮಕ್ಕಳಿಗೆ ಬಹಳ ಸುಲಭ ಆಗುತ್ತೆ ಇದಕ್ಕೊಂದು ಉದಾಹರಣೆ ನಾನು ಹೇಳ್ಬೇಕಂದ್ರೆ ಈ ಒಂದ್ ವಿಚಾರನ ನಾನು ಸುಮಾರು ಶಿಕ್ಷಕರ ಹತ್ರ ಹಂಚ್ಕೊಳ್ತಾ ಇರ್ತೀನಿ ಮಾತಾಡೋವಾಗೆಲ್ಲ ನಿಮ್ಮ ನೀವು ಮಾತಾಡೋದ್ ಕಲಿಸ್ತಾ ಇಲ್ಲ ತರಗತಿಯಲ್ಲಿ ಹಾಗಾಗಿ ನಿಮ್ ಇಲ್ಲೂ ಕೂಡ ನಾನು ಅದನ್ನ ಹೇಳಿದೀನಿ ಹಾಗಾಗಿ ಕಷ್ಟ ಅಂತ ಕೆಲವರು ಅದನ್ನ ಅನುಸರಿಸೋದಕ್ ಪ್ರಾರಂಭ ಮಾಡಿದ್ದಾರೆ ತರಗತಿಯಲ್ಲಿ ಮಾಡದ್ಮೇಲೆ ಎಲ್ಲಿ ನನ್ನ ಈ ಇನ್ನೊಬ್ರು ಯಾರೋ ಹೇಳ್ತಾ ಇದ್ರು ಅಹ್ ಕನ್ನಡ ಮಾಧ್ಯಮದಲ್ಲಿ ಸರಿಯಾಗಿ ಕಲಿಸ್ತಾ ಇಲ್ಲ ಇಂಗ್ಲಿಷ್ ಮಾಧ್ಯಮದಲ್ಲಿ ಮಕ್ಕಳಿಗೆ ಆಸಕ್ತಿ ಇಲ್ಲ ಅಂತ ಇದನ್ನ ನಾವೆಲ್ಲರೂ ಒಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅಂತ ಅನ್ಕೊಂಡ್ಬಿಟ್ಟಿದೀವಿ ಆಸಕ್ತಿ ಇಲ್ಲ ಅಂತ ಹೇಳೋ ಬದಲು ನಾವು ಆಸಕ್ತಿಯನ್ನ ಹೇಗ್ ಉಂಟು ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅಲ್ವಾ ಅದನ್ನ ನಾವು ಮಕ್ಕಳಿಗೆನೆ ನಾವು ಲೇಬಲ್ ಮಾಡಕ್ ಆಗಲ್ಲ ಅವ್ರಿಗೆ ಆಸಕ್ತಿ ಇಲ್ಲ ಅಂತ ಸೊ ನಾನು ಯಾವಾಗ ಈ ರೀತಿ ನೀವು ಮಾತುಗಾರಿಕೆಯನ್ನ ನೀವು ತನ್ನಿ ವಾಕ್ಯಗಳನ್ನ ಹೇಳ್ಕೊಡಿ ಪದಗಳನ್ನ ಹೇಳ್ಕೊಡಿ ಅಂತ ಹೇಳದೆ ಕೆಲವು ಶಿಕ್ಷಕರು ನಿಜವಾಗ್ಲೂ ಅದನ್ನ ಅನುಸರಿಸ್ತಾ ಇದಾರೆ ಆಮೇಲೆ ನನ್ನ ಹತ್ರ ಹೇಳಿದ್ದಾರೆ ಇಲ್ಲ ಮ್ಯಾಮ್ ತುಂಬಾ ಇಷ್ಟ ಪಡ್ತಾ ಇದ್ದಾರೆ ಮಕ್ಳು ಇವಾಗ ನಾವು ಹೇಳ್ತೀವಿ ವಾಕ್ಯ ರಚನೆ ಮಾಡ್ತೀವಿ ನಾವು ಹೊಸ ವಾಕ್ಯ ಹೇಳ್ತೀವಿ ಪದ ಹೇಳ್ತೀವಿ ಅಂತ ಬರ್ತಾ ಇದಾರೆ ಇದು ಯಾವಾಗ ನೋಡಿ ಕನೆಕ್ಷನ್ ಇರಲ್ಲ ನಾವು ನೇರವಾಗಿ ಬರವಣಿಗೆ ಕೊಟ್ಟೋದ್ರೆ ಅಕ್ಷರ ಕಲ್ತಿರ್ತಾರೆ ಪದ ಓದ್ತಾರೆ ಅವ್ರಿಗೆ ಅದು ಏನು ಅಂತಾನೆ ಸೆನ್ಸ್ ಆಗಲ್ಲ ಅವ್ರಿಗೆ ಅರ್ಥವೇ ಆಗಲ್ಲ ಆಗ ಅದು ಒಂಥರ ಡಿಸ್ಕನೆಕ್ಟ್ ಆಗತ್ತ ಅವ್ರಿಗೆ ಅದನ್ನ ರಿಲೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇದು ಒಂದು ಮುಖ್ಯವಾದಂತಹ ಬಹಳ ಪ್ರಮುಖವಾದಂತಹ ಒಂದು ಹೇಳ್ತೀವಿ ಗ್ಯಾಪ್ ಅಂತ ನಾವು ಹೌದು ಇಲ್ಲ ತುಂಬಾ ಒಳ್ಳೆ ವಿಚಾರನ ಇಲ್ಲಿ ಹೇಳಿದ್ರಿ ಯಾಕೆಂತಂದ್ರೆ ಮಕ್ಳಿಗೆ ಮಾತಾಡೋದಿಕ್ಕೆ ಒಂದು ಕಾನ್ಫಿಡೆನ್ಸ್ ಬಂದ್ರೆ ಅವ್ರು ಕಲಿಯೋದ್ರಲ್ಲೂ ಇಂಟ್ರೆಸ್ಟ್ ತೋರಿಸ್ತಾರೆ ಅವ್ರಿಗೆ ಓದ್ತಿರೋದ್ರ ಬಗ್ಗೆ ಓದಕ್ ಬರತ್ತೆ ಆದ್ರೆ ಅದನ್ನ ಏನ್ ಓದ್ತಿದ್ದೀನಿ ಅನ್ನೋದ್ರ ಅರ್ಥಾನೇ ಆಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಕಲಿಯೋದ್ರಲ್ಲಿ ಇಂಟ್ರೆಸ್ಟೇ ಇರೋದಿಲ್ಲ ಮತ್ತೆ ಮೋಸ್ಟ್ಲಿ ಮತ್ತು ಕಲ್ತಿರೋದನ್ನು ಹಿಂತಿರಗ್ ನೋಡಿದಾಗ ಅವ್ರಿಗೆ ಅದರಲ್ಲಿ ಏನೂ ಅರ್ಥವೇ ಆಗಿಲ್ಲದೆ ಇದ್ದಾಗ ಅದನ್ನು ಓದಬೇಕು ಅನ್ನೋ ಒಂದು ಇಂಟ್ರೆಸ್ಟನ್ನು ಮಕ್ಳು ಕಲ್ತ್ಕೊಂಡು ಕಲ್ ಕ ಕಲ್ತ್ಕೊಂಡ್ಬಿಡ್ತಾರೆ ಅಂತ ನಿಜವಾಗ್ಲೂ ಎಷ್ಟು ಒಳ್ಳೆ ವಿಚಾರ ಹೇಳಿದ್ರಿ ನಾವು ಮಾತಾಡೋದನ್ನು ಅದ್ರ ಜೊತೆಗೆ ಫಸ್ಟ್ ಕಲಸಿ ಅವ್ರಿಗೆ ಕಾನ್ಫಿಡೆನ್ಸನ್ನು ಬಂದ ಬಂದಂಗೆ ಮುಂದುವರೆದ್ರೆ ನಿಜವಾಗ್ಲೂ ಅವರು ಇಷ್ಟಪಟ್ಟು ಕನ್ನಡನ ಕಲಿಯೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ ತುಂಬಾ ಒಳ್ಳೆ ವಿಚಾರಗಳನ್ನ ಇವತ್ತು ತಿಳಿಸ್ಕೊಟ್ರಿ ವೀಣಾ ಮತ್ತೆ ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನಷ್ಟು ಮಾತಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನೀವು ಕೂಡ ನಿಮ್ಮ ಪ್ರಶ್ನೆಗಳನ್ನ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅದನ್ನು ನಿಮ್ಮ ಪ್ರಶ್ನೆಗಳಿದ್ರೆ ಅದಕ್ಕೂ ಖಂಡಿತವಾಗಿ ವೀಣಾ ಉತ್ತರ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ತಾ ಮುಂದೆ ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ನಮ್ಮ ನಿಮ್ಮ ಭೇಟಿ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ರೀ